ಕೇರಳ ಮತ್ತು ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಆದರೆ ಇಲ್ಲಿರುವ ಹಂಸ್ಗಳು ಹಲವಾರು ಕಡೆ ಅವೈಜ್ಞಾನಿಕವಾಗಿ ಹಾಕಿದ್ದಾರೆ ಹಾಗಾಗಿ ಇದು ಅಪಘಾತಕ್ಕೆ ಕಾರಣವಾಗ್ತಾ ಇದೆ ಅಂತ ಸವಾರರು ಆರೋಪವನ್ನು ಮಾಡುತ್ತಿದ್ದಾರೆ ಮೃತ್ಯು ಕೋಪವಾಯಿತು ಗುಂಡ್ಲುಪೇಟೆ ಹೆದ್ದಾರಿ ಸಂಚಾರ ದಟ್ಟಣೆಯಿಂದ ಹೆಚ್ಚಾಯಿತು ಡೆಡ್ಲಿ ಆಕ್ಸಿಡೆಂಟ್ಸ್ ಹೌದು ಬೆಂಗಳೂರು ನೇಲಗಿರಿ ನೆರೆ ರಾಜ್ಯ ಕೇರಳಕ್ಕೂ ಸಂಪರ್ಕಿಸುವ ಚಾಮರಾಜನಗರದ ಗುಂಡ್ಲುಪೇಟೆ ಹೆದ್ದಾರಿಯಲ್ಲೇ ಸಂಚರಿಸಬೇಕು ಹೀಗಾಗಿ ಇಲ್ಲಿ ಸಂಚಾರ ದಟ್ಟಣೆ ಸಾಮಾನ್ಯ ಹಗಲು ರಾತ್ರಿ ಅನ್ನದೇ ವಾಹನಗಳು ಸಂಚರಿಸುತ್ತಲೇ ಇರುತ್ತವೆ ಇದರಿಂದಾಗಿ ಇಲ್ಲಿ ಅಪಘಾತಗಳು ಸಹ ಹೆಚ್ಚಾಗುತ್ತಲೇ ಇರುತ್ತೆ ಇದಕ್ಕೆ ಕಾರಣ ಹುಡುಕಲು ಹೊರಟರೆ ಹೆದ್ದಾರಿ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಅನ್ನೋದು ಸ್ಪಷ್ಟ ಜೊತೆಗೆ ವಾಹನ ಸವಾರರ ಬೇಜವಾಬ್ದಾರಿಯೂ ಇದೆ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರು ಅವಘಡಕ್ಕೆ ಆಹ್ವಾನ ನೀಡುತ್ತಾ ಇದೆ ಕಳೆದ ಐದು ತಿಂಗಳಲ್ಲಿ ಹತ್ತೊಂಬತ್ತು ಜನ ಮೃತಪಟ್ಟಿದ್ರೆ ಇಪ್ಪತ್ತೆಂಟು ಜನ ಗಂಭೀರ ಗಾಯಗೊಂಡಿದ್ದಾರೆ ಗ್ರಾಮೀಣ ಭಾಗದಿಂದ ರಾಷ್ಟೀಯ ಹೆದ್ದಾರಿ ತಲುಪುವ ಬೈಕ್ ಕಾರು ಚಾಲಕರಿಗೆ ಅನುಕೂಲವಾಗುವ ಉದ್ದೇಶದಿಂದ ಯಾವುದೇ ಸೂಚನಾ ಫಲಕ ಹಂಪ್ಸ್ ನಿರ್ಮಿಸಿಲ್ಲ ಇದರಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯ ಎದ್ದು ಕಾಣುತ್ತಿದೆ ಡಬಲ್ ಸಿಕ್ಸ್ ರಸ್ತೆ ಇದು ಎನ್ ಎಚ್ ರಸ್ತೆ ಇಲ್ಲಿ ದಿನನಿತ್ಯ ಆಕ್ಸಿಡೆಂಟ್ ಆಯ್ತಾ ಇರ್ತವೆ ಏನಪ್ಪ ಅಂತಂದ್ರೆ ಇಲ್ಲಿ ನಾಮಪಾಲಕ ಸರಿಯಾಗಿ ಅಡ್ವಾ ಅಳವಡಿಸಿಲ್ಲ ಮತ್ತೆ ಟ್ರಾಫಿಕ್ ಪೊಲೀಸು ನೇಮಿಕೆ ಮಾಡಿಲ್ಲ ಮತ್ತೆ ರೋಡು ಅಗಲೀಕರಣ ಮಾಡಿಲ್ಲ ಇಲ್ಲಿಂದ ನಂಜನಗೂಡು ಅವ್ರಿಗೆ ಚತುರಸ್ಪದ ರಸ್ತೆ ಅಂದ್ಬಿಟ್ಟು ಮಾಡಿದ್ದಾರೆ ಆದರೆ ಡಿವೈಡರ್ ಹಾಕಿಲ್ಲ ಮತ್ತೆ ರಾಷ್ಟ್ರೀಯ ಹೆದ್ದಾರಿಗೆ ಒಂದು ಆಂಬುಲೆನ್ಸ್ ನೇಮಿಸ್ಬೇಕಾಯ್ತು ಅದನ್ನು ನೇಮಿಸಿಲ್ಲ ಇವರು ಇನ್ನು ಈ ಬಗ್ಗೆ ಗುಂಡ್ಲುಪೇಟೆ ಶಾಸಕ ನಿರಂಜನ್ ಕುಮಾರ್ ಮಾತನಾಡಿ ರಾಷ್ಟೀಯ ಹೆದ್ದಾರಿ ಅಗಲೀಕರಣಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಹೆದ್ದಾರಿ ಅಗಲೀಕರಣವಾದರೆ ಈ ಸಮಸ್ಯೆಯೆಲ್ಲ ಪರಿಹಾರವಾಗುತ್ತೆ ಅಂತಾರೆ ದಿನಕ್ಕೆ ಸಾವಿರಾರು ಬೈಕಲ್ ಗಳು ಒಂದು ಮೂವ್ಮೆಂಟ್ ಆಗುತ್ತೆ ಸನ್ನಿವೇಶ ಬಂದಾಗ ಆಕ್ಸಿಡೆಂಟ್ ಪ್ರಮಾಣ ಜಾಸ್ತಿ ಇದೆ ಹಾಗಾಗಿನೇ ನಾವು ಎನ್ ಎಚ್ ಜೊತೆ ಮಾತಾಡಿ ಅದು ಡಿವೈಡರ್ ಏನಿದೆ ನಮ್ಮ ಕಲೆಯವರೆಗೆ ಬಂದು ನಿಂತಿದೆಯಲ್ಲ ಅದು ಅದನ್ನ ಕಂಟಿನ್ಯೂ ಮಾಡಬೇಕು ನಮ್ ಗುಂಡ್ಲುಪಟ್ಟು ಅಂತರದಲ್ಲಿರುವಂತಹ ರಸ್ತೆ ಆಗ್ಲಿಕರಣ ಆಗಬೇಕು ಮತ್ತೆ ಡಿವೈಡರ್ ಆಗಬೇಕು ಇರುವಂತದ್ದು ಡಿವೈಡರ್ ಆಗ್ಬೇಕು ಅನ್ನೋದು ಈಗಾಗಲೇ ಅದಕ್ಕೆ ಪ್ರಪೋಸಲ್ ನಾವು ಶ್ರೀನಿವಾಸ ಪ್ರಸಾದ್ ಅವ್ರ ಜೊತೆ ಎಂ ಜೊತೆ ಮಾತಾಡಿದ್ದೇವೆ ಚಾಮರಾಜನಗರ ಎಸ್ಪಿ ಶಿವಕುಮಾರ್ ಪ್ರತಿಕ್ರಿಯಿಸಿ ಐದು ತಿಂಗಳಲ್ಲಿ ಹತ್ತೊಂಬತ್ತು ಮಂದಿ ಅಪಘಾತದಿಂದ ಸಾವನ್ನಪ್ಪಿದ್ದು ಅವೈಜ್ಞಾನಿಕ ರಸ್ತೆ ಕಾಮಗಾರಿಯೇ ಇದಕ್ಕೆ ಕಾರಣ ಅಂದಿದ್ದಾರೆ ಊಟಿ ಮತ್ತು ಮೈಸೂರು ಹೈವೇನಲ್ಲಿ ಗುಂಡ್ಲುಪೇಟೆಯಿಂದ ನಮ್ಮ ಚಾಮರಾಜನಗರ ಲಿಮಿಟ್ಸ್ ಅಲ್ಲಿ ಆಕ್ಸಿಡೆಂಟ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಬಂತು ಈ ಕಳೆದ ಐದು ತಿಂಗಳಲ್ಲಿ ಹದಿನೇಳು ತ್ರೀನಾಟ್ ಫೋರ್ ಆಕ್ಸಿಡೆಂಟ್ಸ್ ಆಗಿದೆ ಹತ್ತೊಂಬತ್ತು ಜನ ಮೃತರಾಗಿದ್ದಾರೆ ಫಿಫ್ಟಿ ಪರ್ಸೆಂಟ್ ಒಂದೇ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ ಟೂ ವೇ ಹೈವೇ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹವನ್ನು ಸಹ ಮಾಡಿದ್ದಾರೆ ಉಟ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಕಾಣಿಸಬೇಕಿದೆ ಸಂಬಂಧಪಟ್ಟವರು ಎಚ್ಚೆತ್ತು ಈ ಸಮಸ್ಯೆಗೆ ಪರಿಹಾರ ಕಾಣಬೇಕಿದೆ ವಿಜಯಕುಮಾರ್ ಪಬ್ಲಿಕ್ ಟಿವಿ ಚಾಮರಾಜನಗರ